ಕರ್ನಾಟಕದಲ್ಲಿ ಪಾಪ್ಯುಲರ್ ಮಾಡಿದ ನನಗೆ ತಾವು ಮೀಡಿಯಾದವರು, ಮೀಡಿಯಾ ಬ್ರದರ್ಸ್, ತಾವು ನನಗೆ ದೊಡ್ಡ ಶಕ್ತಿ. ನನಗೆ ಇಷ್ಟು ದಿವಸ ಕೆ ಜೆ ಬಾಬು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ನೀವೇ ಎಲ್ಲ ನನಗೆ ಶೇನ್ ಮಾಡಿ ಪಾಪ್ಯುಲರ್ ಮಾಡಿದ್ದು ನಮ್ಮ ಮೀಡಿಯಾ ಬ್ರದರ್ಸ್, ಅವ್ರಿಗೆ ನಮಸ್ಕಾರ. ಆಮೇಲೆ ನಾನು ಮೊನ್ನೆ ಶುಕ್ರವಾರ ದಿವಸ ಕೆ ಪಿ ಸಿ ಸಿ ಆಫೀಸಲ್ಲಿ ನನಗೆ ಕರೆದಿದ್ರು. ಅದು ಮೀಟಿಂಗ್ ಮುಗಿಸ್ಕೊಂಡು ಆಚೆ ಬರುವಾಗ ನಮ್ಮ ಮೀಡಿಯಾ ಬ್ರದರ್ಸ್ ಒಂದು ಬೈಕ್ ಕೊಡಿ ಅಂತ ಹೇಳಿದ್ರು. ಆ ಬೈಕ್ ಕೊಡುವಾಗ ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದು ಏನಂದ್ರೆ ಕಾಂಗ್ರೆಸ್ ಸಿದ್ಧಾರ್ಥ ನನಗೆ ಗೊತ್ತಿಲ್ಲ, ನಾನೇನು ಅಷ್ಟು ದೊಡ್ಡ ಪೊಲಿಟಿಷಿಯನ್ ಆಗಿಲ್ಲ. ನಾನು ವಿಥೌಟ್ ಪರ್ಮಿಷನ್ ಅಲ್ಲಿ ನಿಮಗೆ ಬೈಕ್ ಕೊಟ್ಟಿದ್ದೀನಿ. ವಿಥೌಟ್ ಕಾಂಗ್ರೆಸ್ ಮುಖಂಡರು ಪರ್ಮಿಷನ್ ನಾನು ನಿಮಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋ ಎಲ್ಲ ಮುಖಂಡರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ನಿಮ್ಮ ಹತ್ರ ನಿಮಗೆ ಎಲ್ಲ ಗೊತ್ತಿದೆ, ನಾನು ಏನಾದರೂ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗೋ ಥರ ನಾನು ಏನಾದರೂ ಏನು ಮಾತಾಡಿದ್ದೀನಿ ಎಲ್ಲ ನಿಮ್ಮ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಇದೆ, ಎಲ್ಲ ನೀವು ಇಂಟರ್ವ್ಯೂ ತಗೊಂಡಿದ್ದೀರ. ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ಆವತ್ತು ಏನು ಘಟನೆ ನಡೆದಿದೆ, ನಾನು ಏನು ಸ್ಪೀಚ್ ಕೊಟ್ಟಿದ್ದೀನಿ, ಅದು ಸ್ವಲ್ಪ ನಮ್ಮ ಕರ್ನಾಟಕ ಕ್ಷೇತ್ರದ ಜನಕ್ಕೆ ತಾವು ತೋರಿಸ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.